ಎಸ್ ಈಗ ನಡೀತಾ ಇರುವಂತಹ ಘಟನೆಗಳನ್ನ ಗಮನಿಸ್ತಾ ಇದ್ದಾಗ ಇನ್ನಷ್ಟು ಬಲಿಬೇಕು ಎನ್ನುವಂತಹ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಆಂದೋಲನ ಶ್ರೀಗಳೇ, ಈಗ ಸರ್ಕಾರ ಏನ್ ಮಾಡ್ಬೇಕು ಅಂತೀರಿ? ಯುಪಿ ಮಾದರಿ ರೂಲ್ಸ್ಗಳು ಜಾರಿಯಾಗಬೇಕು ಅಂತೀರಾ? ಇದಕ್ಕೇನು ಉತ್ತರ ಅಂತ? ಖಂಡಿತ, ನಿನ್ನೆ ಸಿಎಂ ಬೊಮ್ಮಾಯಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಕರಾವಳಿ ಭಾಗದ ಉಭಯ ಜಿಲ್ಲೆಗಳು, ದಕ್ಷಿಣ ಕನ್ನಡ ಮತ್ತು ಉಡುಪಿ, ಈ ಎರಡೂ ಜಿಲ್ಲೆಗಳಿಗೆ ಒಂದು ವಿಶೇಷ ಪೊಲೀಸ್ ಅಧಿಕಾರಿಗಳನ್ನ ನೇಮಕ ಮಾಡಿ ಇಂತಹ ಘಟನೆಗಳನ್ನ ಮರುಕಳಿಸದ ಹಾಗೆ ಅತಿ ಕಠಿಣಾತಿ ಕಠಿಣ ಕ್ರಮವನ್ನ ತೆಗೆದುಕೊಳ್ಳುತ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ನಾನು ಹೇಳ್ತೀನಿ, ಈ ಮಾತು ಬರೀ ಮಾತಾಗದೇನೆ ಇದು ಕಾರ್ಯವಾಗಿ ಪರಿಣಮಿಸಬೇಕು. ಇನ್ನೊಬ್ಬ ಪ್ರವೀಣ್, ಇನ್ನೊಬ್ಬ ಹರ್ಷನಂತಹ ಕೊಲೆಗಳ ಆಗದ ಹಾಗೆ ನೋಡ್ಕೊಂಡ್ರೆ ಈ ಸರ್ಕಾರದ ಮೇಲೆ ವಿಶ್ವಾಸ ಬರುತ್ತೆ. ನಾನು ಈ ಚರ್ಚೆಯಲ್ಲಿ ಭಾಗವಹಿಸಿದಂತಹ ಬಿಜೆಪಿ ವಕ್ತಾರರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಈ ಸಂಘದ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರ ಮೇಲೆ ಇವ್ರದ್ದು ಎಷ್ಟು ಪ್ರೀತಿ ಇದೆ ಅನ್ನುವಂಥದ್ದು ಒಂದು ಉದಾಹರಣೆ. 2018 ಬಿಜೆಪಿ ಸರ್ಕಾರ ರಚನೆ ಮಾಡಬೇಕಾದಂತಹ ಸಂದರ್ಭದಲ್ಲಿ 17 ಜನರನ್ನೇ ನೀನು ಆಪರೇಷನ್ ಮಾಡಿ ಬಿಜೆಪಿಗೆ ಸೇರಿಸ್ಕೊಂಡ್ರಲ್ಲ, ಅದರಲ್ಲಿ ಒಬ್ಬ ಗೋಪಾಲಯ್ಯ ಅನ್ನುವಂತಹ ಶಾಸಕರ ವಿರುದ್ಧ ಬೆಂಗಳೂರಿನ ಸಂಘದ ಕಾರ್ಯಕರ್ತರು, ಗೋಪಾಲಯ್ಯರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಬೇಡಿ, ಅವರು ಆರ್ಎಸ್ಎಸ್ ನ ಕಾರ್ಯಕರ್ತರ ಕೊಲೆಯಲ್ಲಿ ಹಿಂದೆ ಇದ್ದಾರೆ, ಅವರು ಪ್ರಚೋದನೆ ಕೊಟ್ಟಿದ್ದಾರೆ, ಅವ್ರು ಬೇಡ ಅಂತೇಳಿ ಧರಣಿ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು. ಆದ್ರೂ ಕೂಡ ಕಾರ್ಯಕರ್ತರ ಒಂದು ವಿನಂತಿಯನ್ನ, ಕಾರ್ಯಕರ್ತರ ಒಂದು ಅಹವಾಲನ್ನ ಈ ಪಕ್ಷ ಸ್ವೀಕಾರ ಮಾಡಲಿಲ್ಲ. ಇದು ಇದು ಎಷ್ಟು ಕಾರ್ಯಕರ್ತರ ಮೇಲೆ ಪ್ರೀತಿ ತೋರಿಸುತ್ತೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾದಂತ ನಿದರ್ಶನ ಇದೆ. ಸೂಲಿಬೇಲಿಯವರು ಆಗ್ಲೇ ಹೇಳಿದ್ರು, ನಮ್ಮನ್ನ ನಾವು ಕಾಪಾಡಿಕೊಳ್ಳಿಕ್ಕೆ ಇವತ್ತು ನಾವು ಗನ್ ತಗೊಳ್ಬೇಕಾಗಿದೆ, ಲೈಸೆನ್ಸ್ ಮಾಡ್ಕೊಳ್ಬೇಕಾಗಿದೆ ಅನ್ನು. ಮೇಡಮ್, ನಾನು ಒಂದು ಬಹಳ ದುಃಖದ ಮಾತನ್ನ ಹೇಳ್ತೀನಿ, 2009-10 ಮುತಾಲಿಕರಿಗೆ ರಶೀದ್ ಮಲ್ಬಾರಿ ಅನ್ನುವಂಥವನು ಹತ್ಯೆ ಮಾಡ್ಲಿಕ್ಕೆ ಬಂದಿದ್ದ. ಅವಾಗ ಸರ್ಕಾರ ಏನ್ ಮಾಡಿತ್ತು ಅಂದ್ರೆ, ಬೆಳಗಾವಿ SP ಮತ್ತು ಅಲ್ಲಿಯ DC ಮುಖಾಂತರ ಮುತಾಲಿಕರಿಗೆ ಗನ್ ಪರವಾನಿಯನ್ನ ಕೊಡ್ತು, ಲೈಸೆನ್ಸ್ ಕೊಡ್ತು. ಆ ಲೈಸೆನ್ಸ್ ತಗೊಂಡ್ಮೇಲೆ ಗನ್ ಅನ್ನು ಕೂಡ ಖರೀದಿ ಮಾಡಿದ್ರು. ದುರಂತ ಅಂದ್ರೆ, ಹಿಂದೆ BJP ಸರ್ಕಾರದವರೇ ಲೈಸೆನ್ಸ್ ಕೊಟ್ಟಂತಹ ಇವತ್ತು BJP ಸರ್ಕಾರ ಇದೆ. ಈಗ ಮುತಾಲಿಕರ ಲೈಸೆನ್ಸ್ ಅನ್ನ ರಿನಿವಲ್ ಮಾಡಿಕೊಡಿ ಅಂತ ಕೇಳಿದ್ರೆ ಇಲ್ಲಿವರೆಗೂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಇದನ್ನ ಒಬ್ಬ ಕರ್ನಾಟಕ ರಾಜ್ಯದ ಅತಿ ಉನ್ನತ ಸ್ಥಾನ ಹುದ್ದೆಯಲ್ಲಿರುವಂತಹ ಒಬ್ಬ ಮಂತ್ರಿ ಎದುರುಗಡೆ ನಾನೇ ಕೂತ್ಕೊಂಡು ಇದೊಂದು ರಿನಿವಲ್ ಮಾಡಿಕೊಡಿ ಸರ್ ಅಂತ ಕೇಳಿದ್ರೆ ಅವ್ರು ಏನ್ ಹೇಳ್ಬೇಕು ಗೊತ್ತಾ? ಅಯ್ಯೋ, ಮುತಾಲಿಕರು ಹೈ ಟೆಂಪರ್ ಮ್ಯಾನು, ಅವ್ರ ಕೈಯಲ್ಲೆಲ್ಲ ಗನ್ ಕೊಟ್ರೆ ಏನಾದ್ರೂ ಆದ್ರೆ ನಾನು ಉತ್ತರ ಕೊಡ್ಬೇಕಾಗತ್ತೆ. ಬೇಡ ಬೇಡ, ನಾವು ಗನ್ ಮ್ಯಾನ್ ಕೊಟ್ಟಿದೀವಲ್ಲ. ಉತ್ತರ ಪ್ರದೇಶದಲ್ಲಿ ಕಮಲ್ನಾಥ್ ಅನ್ನುವಂತ ಹಿಂದೂ ಮಹಾಸಭಾ ಲೀಡರ್ಗೂ ಕೂಡ ಗನ್ ಮ್ಯಾನ್ ಇತ್ತು, ಅವ್ರ ಹತ್ಯೆ ಆಗ್ಲಿಲ್ವಾ? ಇಂತಹ ಸೂಕ್ಷ್ಮ ವಿಚಾರದಲ್ಲಿಯೂ ಕೂಡ ಯಾಕೆ ಇವರು ನಿರ್ಲಕ್ಷ್ಯ ಮಾಡ್ತಾರೆ? ಅನ್ನುವಂತಹ ಮುಂಚೂಣಿಯಲ್ಲಿರುವ ನಾಯಕರ ರಕ್ಷಣೆ ಜವಾಬ್ದಾರಿಯನ್ನ ಈ ರೀತಿಯಾದಂತ ನಿರ್ಲಕ್ಷ್ಯ ವಹಿಸ್ತಾರೆ ಅಂದ್ರೆ ಇನ್ನು ಸಾಮಾನ್ಯ ಕಾರ್ಯಕರ್ತರ ಗತಿ ಏನು ಅನ್ನುವಂತಹದ್ದು ಇವತ್ತು ಬಿಜೆಪಿ ವಕ್ತಾರರು ವಿಚಾರ ಮಾಡ್ಬೇಕಾಗಿದೆ, ಬಿಜೆಪಿ ಸರ್ಕಾರ ವಿಚಾರ ಮಾಡ್ಬೇಕಾಗಿದೆ. ಭದ್ರತೆಯನ್ನ ಇವತ್ತು ವಾಪಸ್ ತಗೊಂಡಿದ್ದಾರೆ ಬಿಜೆಪಿಯವರು. ಏನೂ ಇಲ್ಲ, ಎಲ್ಲಿಯೂ ಆಗ್ತಾ ಇಲ್ಲ. ಮಿನಿಸ್ಟರ್ ಹೇಳಿದ್ರು, ಮೇಡಮ್ ಎಲ್ಲೂ ಏನೂ ಇಲ್ಲ, ಬರೀ TVಯಲ್ಲಿ ಮಾತ್ರ ಗಲಾಟೆ, TVಯಲ್ಲಿ ಮಾತ್ರ ಚರ್ಚೆ. ಇವತ್ತು ಹೇಳಿರ್ತೀರಿ ಪ್ರವೀಣ ಹತ್ಯೆ ಕುರಿತು, ನೀವು ಹೇಳಿ ಇವತ್ತು TVಯಲ್ಲಿ ಆಯ್ತಾ ಪ್ರವೀಣ ಅವ್ರ ಹತ್ಯೆ? ಏನು ನಿಮ್ ಮನೆ ಮುಂದೆ ಆಯ್ತಾ? ನಿಮ್ಮ ಸರ್ಕಾರದ ಕಣ್ಣೆದುರಿಗಾಯ್ತಾ? ಎಸ್ ಸುಲಿಬೆಲೆ ಅವ್ರನ್ನ ಕೇಳಿದ್ರು. ಸುಲಿಬೆಲೆ ಅವರೇ, ಈಗ UP ಮಾದರಿ ರೂಲ್ಸ್ ಜಾರಿ ಮಾಡ್ತೀವಿ ಎನ್ನುವಂತ ಒಂದು ಹೊಸ ಭರವಸೆಯನ್ನು ಕೊಡ್ತಾ ಇದ್ದಾರೆ BJP ನಾಯಕರು. ಕರ್ನಾಟಕದಲ್ಲಿ UP ಮಾದರಿ ಕಾನೂನು ಜಾರಿ ಸಾಧ್ಯ ಅಂತ ಅನ್ಸುತ್ತ? ಕರ್ನಾಟಕದಲ್ಲಿ UP ಮಾದರಿ ಕಾನೂನು ಜಾರಿ ಮಾಡೋದು ಬಹಳ ಕಷ್ಟ ಏನು ಅಲ್ಲ, ಡೆಫಿನೆಟ್ಲಿ ಮಾಡಬಹುದು. ಯಾಕೆಂದರೆ ಎಲ್ಲಿ ಸಂಘರ್ಷಗಳು ತೀವ್ರವಾಗಿದೆಯೋ, ಎಲ್ಲಿ ಆತಂಕಿತನ ಇದೆಯೋ, ಎಲ್ಲಿ ಈ ಟೆರರಿಸಮ್ನ ರೀತಿಯ ಆಕ್ಟಿವಿಟೀಸ್ ನಡೀತಾ ಇದೆಯೋ ಅಲ್ಲೆಲ್ಲ UPಯ ಚಿಂತನೆಗಳು ಬೇಕಾಗುತ್ತೆ. ನಾನು ಇತ್ತೀಚೆಗೆ ಒಂದು ರಿಪೋರ್ಟ್ ನೋಡ್ತಾ ಇದ್ದೆ, ಇಸ್ರೇಲ್ನಲ್ಲೂ ಕೂಡ UP ಮಾದರಿಯಲ್ಲಿ ಕೆಲಸ ಮಾಡಲಾಗ್ತಿದೆ. ಯಾರ್ಯಾರು ಪ್ಯಾಲೆಸ್ತೇನಿನ ಆ ಟೆರರಿಸ್ಟ್ಗಳು ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಿದ್ರು ಅಥವಾ ಅವ್ರ ಪರವಾಗಿ ಯಾರು ದನಿ ಇತ್ತೋ ಅವ್ರ ಮನೆಗಳನ್ನು ಬುಲ್ಡೋಸ್ ಮಾಡಲಾಗಿದೆ ಅಂತ ಅಂದರೆ, ಯಾರು ಈ ಥರದ ಕೆಲಸ ಮಾಡಿದ್ದಾರೋ ಅವರಿಗೆ ನಾನು ಈ ಥರ ಮಾಡಿದರೆ ನನಗೆ ತುಂಬ ನಷ್ಟ ಆಗುತ್ತೆ ಅಂತ ಅರಿವು ಮೂಡಿಸ್ಬೇಕಲ್ಲ. ನಿಮ್ಗೆ ಏನೂ ನಷ್ಟನೇ ಆಗಲ್ಲ. ಒಬ್ಬ ಮುಸಲ್ಮಾನ ಒಂದು ಕೊಲೆ ಮಾಡಿದರೆ ಆ ಮುಸಲ್ಮಾನನಿಗೆ ನೀವು ಜೈಲಿನಲ್ಲಿ ಮೊಬೈಲ್ ಕೊಡ್ತೀರಾ, ಅವನಿಗೆ ಜೈಲಿನಲ್ಲಿ ದಿನಕ್ಕೆ 500 ಸಂಬಳ ಕೊಡ್ತೀರಾ, ಅದಾದ್ಮೇಲೆ ಅವನ ಮನೆಯವರಿಗೆ ಜಮೀರ್ ಥರದವ್ರು ಬಂದು ಹಣ ಕೊಟ್ಟು ಹೋಗ್ತಾರೆ, ಸಿಕ್ಕಾಪಟ್ಟೆ ಹಣ ಸಿಗುತ್ತೆ, ಅವ್ರ ಕಮ್ಯುನಿಟಿಗೆ ಒಂದು ಗೌರವ ಬರುತ್ತೆ, ಇವನು ಇಂಥ ಕೆಲಸ ಮಾಡಿದ ಅಂತ, ಇಸ್ಲಾಮಿಗೆ ಒಂದು ಲಾಭ ಆಗುತ್ತೆ, ಇವರ್ ವೆರಿ ಸ್ಟ್ರಾಂಗ್ ಅಂತ, ಎಲ್ಲ ದೃಷ್ಟಿಯಿಂದಲೂ ಲಾಭನೇ ಅಲ್ಲ ಅವರಿಗೆ.
ನೀವು ನಷ್ಟ ಅಂತ ಏನು ತೋರಿಸಿದ್ದೀರಾ? ಯಾರು ಹತ್ಯೆ ಮಾಡಿದ್ದಾನೋ, ಯಾರು ಈ ಥರದ ಕೊಲೆ ಮಾಡ್ತಾನೋ ಅವನು ಕೊಂದಿದ್ದೀರಾ? ಅವನ ಮನೆಯನ್ನು ಧ್ವಂಸಗೊಳಿಸಿದ್ದೀರಾ? ಅವರಿಗೆ ಸಪೋರ್ಟರ್ಸ್ ಯಾರಾಗಿರ್ತಾರೋ ಅವರ ಅಕೌಂಟ್ಗಳನ್ನು ಚೆಕ್ ಮಾಡಿ ದುಡ್ಡು ಎಲ್ಲಿಂದ ಬರುತ್ತೆ ಏನಾಗುತ್ತೆ ಅಂತ ಅವ್ರ ಮೇಲೆ ರೈಡ್ ಮಾಡಿಸಿ ಅವರ ಎಲ್ಲ ಬಂಡವಾಳವನ್ನು ಹೊರಗೆ ತೆಗೆಯುವಂಥ ಪ್ರಯತ್ನ ಮಾಡಿದ್ದೀರಾ? ಏನು ಮಾಡಲಿಲ್ಲ ನೀವು. ನೀವು ಏನು ಮಾಡದೆ ಸುಮ್ಮನೆ ಇದ್ರೆ ಏನಾಗುತ್ತೆ? ಹೀಗಾಗಿ ಯು ಪಿ ಮಾದರಿಯದ್ದು ಬರೀ ಆಲೋಚನೆ ಮಾಡಿದ್ರೆ ಸಾಕಾಗಲ್ಲ, ಅದಕ್ಕೆ ಬೇಕಾಗಿರುವಂಥ ಸೂಕ್ತವಾಗಿರುವಂಥ ರೂಪುರೇಷೆಯನ್ನು ಮಾಡ್ಕೋಬೇಕು ಅಂತ ನನಗೆ ಅನ್ಸುತ್ತೆ. ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು, ರೈತ ರೈತೋದ್ಯಮಿ ಆಗಬೇಕು. ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ನೀವು ರೈತೋದ್ಯಮಿಯಾಗಿ. ಅಲ್ಲ, ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಆಕ್ಷನ್ ಆಗ್ತಿಲ್ಲ ಆಕ್ಷನ್ ಆಗ್ತಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಈಗ ಅವರದ್ದೇ ಸರ್ಕಾರ ಇದ್ರೂ ಕೂಡ ಆಕ್ಷನ್ ಆಗ್ತಾ ಇಲ್ಲ ಅನ್ನುವಂಥದ್ದು, ಅದರಲ್ಲೂ ತ್ವರಿತವಾಗಿ ಆಗ್ತಿಲ್ಲ ಅಂತ. ಹಾಗಿದ್ರೆ ತ್ವರಿತ ನ್ಯಾಯದಾನಕ್ಕೆ ಯು ಪಿ ಮಾದರಿ ಕಾನೂನು ಮಾದರಿ ಅಂತ ಅನ್ಸುತ್ತ? ಒಂದು ಯು ಪಿಯ ಕಲ್ಪನೆಗಳು ಡೆಫಿನೆಟ್ಲಿ ಬೇರೆ ಇವೆ. ಐ ಅಕ್ಸೆಪ್ಟ್ ರಾಜ್ಯದ ಮುಖ್ಯಮಂತ್ರಿಗಳು ಹಿಂದೆ ಹೇಳಿರೋದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ. ಯು ಪಿ ಬೇರೆ, ಕರ್ನಾಟಕ ಬೇರೆ, ಅಬ್ಸಲ್ಯೂಟ್ಲಿ ಹೌದು. ಯು ಪಿ ಯಾವತ್ತೂ ಬೇರೆ, ಯು ಪಿಯನ್ನು ಕರ್ನಾಟಕಕ್ಕೆ ಹೋಲಿಸುವಂತೆಯೇ ಇಲ್ಲ. ಅಲ್ಲಿದ್ದಂಥ ಕ್ರೈಮ್ ರೇಟ್ ಹೇಗಿತ್ತು ಮತ್ತು ಕರ್ನಾಟಕದಲ್ಲಿ ಹೇಗಿತ್ತು, ಆದರೆ ಈಗ ಕರ್ನಾಟಕವೂ ಕೂಡ ಯು ಪಿ ಹಳೇದು ಹೇಗಿತ್ತು ಹಾಗಾಗುವಂಥ ಸ್ಥಿತಿ ಇದೆ. ನಾನು ಇವತ್ತಿನ ಒಂದು ಘಟನೆ ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಕೇರಳದಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ಮುಸಲ್ಮಾನ, ಒಂದು ಕ್ರಿಶ್ಚಿಯನ್ ಚರ್ಚನ್ನು ಬೈದಿದ್ದ ಅನ್ನೋ ಕಾರಣಕ್ಕೋಸ್ಕರ ಸುಪಾರಿಯನ್ನು ಕೊಟ್ಟು ಕರ್ನಾಟಕದಲ್ಲಿ ಆ ಮುಸಲ್ಮಾನರನ್ನು ಕೊಲೆ ಮಾಡಲಿಕ್ಕೋಸ್ಕರ ವ್ಯವಸ್ಥೆ ಆಗಿತ್ತಲ್ಲ, ಇವತ್ತು ನಮ್ಮ ಪೊಲೀಸರು ಕೇರಳಕ್ಕೆ ಹೋಗಿ ವಿಚಾರಣೆ ನಡೆಸಲಿಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಕರ್ನಾಟಕ ಇವರಿಗೆ ಬ್ಯಾಟಲ್ ಗ್ರೌಂಡ್ ಆಗ್ತಿದೆ. ಯಾರ ಕಾಲಕ್ಕೆ? ಬಿಜೆಪಿಯವರ ಕಾಲಕ್ಕೆ. ನಾಚಿಕೆಯಾಗಬೇಕು ಈ ಮಾತನ್ನು ಹೇಳಬೇಕಾದ್ರೆ. ಸಿದ್ದರಾಮಯ್ಯನವರ ಕಾಲಕ್ಕೆ 23 ಹತ್ಯೆಗಳಾಗಿದ್ದವು, ಇವತ್ತಿಗೂ ಅದೊಂದು ನೈಟ್ ಮೇರ್ ನಮಗೆ. ನಮಗೆ ಆ ದುಸ್ವಪ್ನವನ್ನು ದಾಟಿ ಬರಲಿಕ್ಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಕರ್ನಾಟಕವನ್ನು ಬ್ಯಾಟಲ್ ಗ್ರೌಂಡ್ ಮಾಡಿಕೊಂಡು ಇಲ್ಲಿ ಹಿಂದೂಗಳು ಹತ್ಯೆ ಮಾಡ್ತಿದ್ದಾರೆ, ಎಲ್ಲಾದರೂ ಯಾರನ್ನಾದರೂ ಕೊಲೆ ಮಾಡಬೇಕು ಅಂದರೆ ಅವ್ರ ರಾಜ್ಯದಲ್ಲಿ ಆಗಲಿಲ್ಲ ಅಂತಂದರೆ ಕರ್ನಾಟಕಕ್ಕೆ ಕರ್ಕೊಂಬಂದು ಇಲ್ಲಿ ಹತ್ಯೆ ಮಾಡಿ ಹೋಗ್ತಾರೆ. ಬಿಕಾಸ್ ನೀವು ನಿರ್ವೀರ್ಯರು ಅಂತ, ನಿಮ್ಮ ಹತ್ರ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಅರ್ಥ. ಹೀಗಾಗಿ ನನ್ಗನ್ಸುತ್ತೆ ಡೆಫಿನೆಟ್ಲಿ ದೇರ್ ಈಸ್ ಅ ಪ್ರಾಬ್ಲಮ್. ಎಸ್ ಎಸ್ ವಿಕಾಸ್ ಕುಮಾರ್ ಅವರೇ, ತಾವು ಕೇಳಿಸ್ಕೊಂಡ್ರಿ ಈಗ ಸುಲಿಬಿಲ್ ಅವರು ಆಡಿರೋ ಮಾತಿರ್ಬೋದು ಅಥವಾ ಆಂದೋಲನಗಳು ಹೇಳಿರ್ಬೋದು, ಎಲ್ಲ ಒಂದು ಕಡೆ ಅಂದ್ರೆ ಯು ಪಿ ಮಾದರಿ ಎನ್ನುವಂತಹ ಒಂದು ಮಾತೇನು ಬರ್ತಾ ಇದೆ. ಆಗ್ಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು ಅಗತ್ಯವಿದ್ರೆ ಯು ಪಿ ಮಾದರಿಯನ್ನ ಕೂಡ ತರ್ತೀವಿ ಅಂತಂದ್ರೆ. ಅಗತ್ಯ ಅಂತಂದ್ರೆ ಯಾವಾಗ? ಅಂದ್ರೆ ಈಗ ಅಗತ್ಯತೆ ಬಂದಿಲ್ಲ ಅಂತಾನ? ಇನ್ನೆಷ್ಟು ಬಲಿಬೇಕು ಅಂತ ಮತ್ತದೇ ಪ್ರಶ್ನೆಗಳು ಹುಟ್ಬಿಡುತ್ತೆ. ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಗೃಹ ಮಂತ್ರಿಗಳು ಹೇಳಿದ್ದಾರೆ, ಯು ಪಿ ಮಾದರಿ ಮಾತ್ರ ಅಲ್ಲ, ಅದಕ್ಕಿಂತ ಕಠಿಣವಾದಂತಹ ಕ್ರಮಗಳನ್ನು ಬೇಕಾದರೆ ನಾವು ಕೈಗೊಳ್ತೇವೆ ಅಂತ. ಈಗಾಗಲೇ ಈ ಪ್ರಕರಣಗಳು ತನಿಖಾ ಹಂತದಲ್ಲಿದೆ. ತುಂಬ ಅದರಲ್ಲಿ ಈಗಾಗಲೇ ಇಮ್ಮಿಡಿಯೇಟ್ ಆ್ಯಕ್ಷನ್ಗಳು ನಡೆದಿದೆ. ಸೊ ನಾವು ಏನೂ ಆಗಿಲ್ಲ, ಯಾವುದೇ ರೀತಿಯ ಆ್ಯಕ್ಷನ್ ಆಗ್ತಾ ಇಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದನ್ನು ನಾನು ಒಪ್ಕೊಳ್ಳೋದಿಲ್ಲ. ಆದರೆ ಯು ಪಿ ಮಾದರಿಗಿಂತಲೂ ಕಠಿಣವಾದಂಥ ಕ್ರಮಗಳನ್ನು ಅಗತ್ಯ ಬಿದ್ದರೆ ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ಅದೇ ನಿಟ್ಟಿನಲ್ಲಿ ಈಗಾಗಲೇ ಎಕ್ಸ್ಟ್ರಾ ಫೋರ್ಸ್ಗಳನ್ನು ದಕ್ಷಿಣ ಕನ್ನಡ ಉಡುಪಿ ಭಾಗಕ್ಕೆ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಈ ಪ್ರಕ್ರಿಯೆಗಳು ಈಗಾಗಲೇ ಪ್ರಾರಂಭ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇದ್ಯಾವುದೂ ಕೂಡ ಮರುಕಳಿಸದೆ ಇರುವಂತಹ ನಿಟ್ಟಿನಲ್ಲಿ ಅದೇ ರೀತಿ ಮುಸ್ಲಿಂ ಸಂಘಟನೆಗಳು, ಮೂಲಭೂತವಾದಿ ಸಂಘಟನೆಗಳು, ಏನು ಹಿಂದುತ್ವದ ವಿಚಾರದಲ್ಲಿ ಹಿಂದೂಗಳ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ಆಕ್ರಮಣ ಮಾಡಬೇಕು ಅಂತ ಏನು ಹೊಂಚಾಕಿ ಕೂತಿವೆ, ಅವರಿಗೂ ಬರುವಂಥ ದಿವಸಗಳಲ್ಲಿ ಕಠಿಣವಾಗಿ ಅವರನ್ನು, ಅವರ ಮೇಲೆ ಕ್ರಮಗಳನ್ನು ಕೈಗೊಳ್ಳುವಂತೆ, ಅವರು ಯಾವುದೇ ರೀತಿಯ ಈ ರೀತಿಯ ಕೃತ್ಯಗಳು ಎಸಗದೇ ಇರುವಂಥ ರೀತಿಯಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ನಮ್ಮ ಸರ್ಕಾರ ಬರುವಂಥ ದಿವಸಗಳಲ್ಲಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿಭಾ ಅಲ್ಲ, ಎಲ್ಲೋ ಒಂದು ಕಡೆ ವಿಕಾಸ್ ಅವರೇ, ಅಂದರೆ ಇಲ್ಲೇ ಕೊನೆಯಾಗಬೇಕು ಅನ್ನೋದು ಪ್ರತಿಯೊಬ್ಬರ ಆಶೆ. ಅಂದರೆ ಇದು ಈ ಸರಣಿ ಮುಂದುವರಿಬಾರದು ಅಂತ. ಆಕ್ಷನ್ ಅಂತಂದ್ರೆ ಒಂದು 4 ಜನರ ವಶಕ್ಕೆ ಪಡೆದ್ರು ಅಂತ ಅಷ್ಟೇ ಅಲ್ಲ, ಮತ್ತೆ ಇಂತಹ ಕೃತ್ಯಗಳಿಗೆ ಕೈ ಹಾಕುವಂತ ಆ ಪ್ರಯತ್ನ, ಆ ಧೈರ್ಯ ಒಬ್ರು ಮಾಡಬಾರ್ದು ಅಂತ, ಅಂತಹ ಬಿಸಿ ಮುಟ್ಟಿಸುವ ಪ್ರಯತ್ನಗಳಾಗುತ್ತಾ? ಭರವಸೆ ಇಟ್ಕೋಬಹುದಾ? ನೋಡಿ, ಆ ಭರವಸೆ ಖಂಡಿತವಾಗಿ ಇಟ್ಕೊಳ್ಬೋದು. ಮತ್ತೆ ಇಸ್ಲಾಮಿಕ್ ಸಂಘಟನೆಗಳೇನಿದೆ ಇವರು ನಿಲ್ಲಿಸುವಂಥದ್ದಲ್ಲ, ಅವರು ಪ್ರಯತ್ನಗಳನ್ನು ಮಾಡ್ತಾ ಬರ್ತಾರೆ. 700-800 ವರ್ಷಗಳಿಂದಲೂ ಅವರು ಮಾಡ್ತಾ ಬಂದಿದ್ದಾರೆ, ಮುಂದೆಯೂ ಕೂಡ ಅವರು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅವರ ಪ್ರಯತ್ನಗಳು ಇನ್ನು ಮುಂದಿನ ದಿವಸಗಳಲ್ಲಿ ಸಫಲ ಆಗಲಿಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಸರ್ಕಾರ ಅದಕ್ಕೆ ಕಟಿಬದ್ಧವಾಗಿ ಬೇಕಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಳ್ತೇವೆ. ಯಾವುದೇ ಭಯೋತ್ಪಾದಕ ಚಟುವಟಿಕೆಗಳಾಗಲಿ, ಹಿಂದೂ ಪರ ಸಂಘಟನೆಗಳ ಮೇಲೆ ಅವರ ಆಕ್ರಮಣಗಳಾಗಲಿ, ಇದಾಗದೇ ಇರುವಂತಹ ನಿಟ್ಟಿನಲ್ಲಿ ಮುಂದೆ ತಡಿಬೇಕಾಗಿರುವಂತಹ ಎಲ್ಲಾ ಕೆಲಸಗಳನ್ನು ನಾವು ಮಾಡ್ತೇವೆ. ಪ್ರತಿಮಾ, ಆಶ್ವಾಸನೆಯಾಗಿ ಉಳಿಬಾರದು ಅಂತ ನಾನು ಕೇಳ್ಕೊಳ್ಳೋದು. ಹೇಳಿ ಹೇಳಿ ಅಶ್ವಿನಿ ಅವರೇ. ಅದೇ, ಇದು ಆಶ್ವಾಸನೆ ಆಗ್ಬಾರ್ದು ಅಲ್ಲ, ಇದು ಇದು
ಅಶ್ವಿನಿ ಅಕ್ಕ, ಇದು ಆಶ್ವಾಸನೆ ಅಲ್ಲ, ನಮ್ಮ ಬಿಜೆಪಿಯ ಡಿಎನ್ಎ ಇರುವಂತದ್ದು ಹಿಂದುತ್ವದ ರಕ್ಷಣೆ. ನಾವು ಇದಕ್ಕೆ ಕಟಿಬದ್ಧರಾಗಿರ್ತೇವೆ. ಆಶ್ವಾಸನೆಗಳು ಸಾಕು ಅಣ್ಣ, ಹರ್ಷ ಪ್ರವೀಣ್ ಅಣ್ಣಂಗೆ ಸಾಕು, ಇನ್ಯಾರು ಆಗ್ಬಾರ್ದು. ಯಾಕಂದ್ರೆ ನಾಳೆ ನಿಮ್ಮ ಜೀವಗಳು ನಮಗೆ ತುಂಬಾ ಮುಖ್ಯ. ಅಂತದೊಂದು ಭಯ ಕಾಡ್ತಿದೆ ಅಂತ ಹೇಳ್ತೀರಾ? ನಿಜವಾಗ್ಲೂ ಹೌದು ಹೌದು ಮೇಡಮ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಿಮ್ಮ ಜೀವಗಳು ನಮಗ್ ತುಂಬಾ ಮುಖ್ಯ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮನ್ ಕಳ್ಕೊಂಡ್ರು ನಾವೇನ್ ಸಮಾಧಾನದಿಂದ ಇರಲ್ಲ. ನಾವ್ ಇದೇ ತರ ನೋವು ಪಡ್ತೀವಿ. ಇದ್ ನಮ್ಮ ಮನೇಲಾಗಿರ್ಬೋದು, ನಿಮ್ಮ ಮನೇಲಾಗ್ಬೋದು, ಯಾರಿಗೂ ಕೂಡ ಬೇಡ. ಯಾರಿಗೂ ಒಬ್ರೆ ಓಡಾಡೋಕೆ ಭಯ. ನಿಜವಾಗ್ಲೂ ಹೇಳ್ತೀನಿ ಮೇಡಮ್, ಇವತ್ತು ನನ್ ಮನೇಲಿ ನನ್ನಮ್ಮ ನನ್ಗೆ ಆಚೆ ಬಿಡೋಕೆ ತುಂಬಾ ಹೆದರ್ಕೋತಿದ್ದಾರೆ. ಎಲ್ಲೋ ಒಂದ್ ಕಡೆ ಇರೋ ಇಬ್ರು ಹೆಣ್ಮಕ್ಳನ್ನ ಕಳ್ಕೊಂಡ್ಬಿಡ್ತೀವ ಅನ್ನೋ ಪರಿಸ್ಥಿತಿಗೆ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ಮೇಡಮ್, ಈ ತರ ಭಯ ಅಪ್ಪ ಅಮ್ಮನಲ್ಲಿ ಬರಬಾರ್ದು ಮೇಡಮ್. ನಾವ್ ಇದ್ದು ಸತ್ತಂಗ ಆಗ್ಬಿಡುತ್ತೆ. ವಯಸ್ಸಾಗಿರೋ ಅಪ್ಪ ಅಮ್ಮಂಗೆ ಧೈರ್ಯ ತುಂಬೋ ಅಂತ ಮಕ್ಳೇ ಇವತ್ತಿನ ದಿನ ಕಳ್ಕೊತಾ ಇದೀವಿ ಅಂತ ಅಂದ್ರೆ ನಾವ್ ಏನ್ ಮಾಡೋಣ? ಎಲ್ಲೋ ಒಂದ್ ಕಡೆ ನೋಡಿ, ಈ ತರ ವಿಡಿಯೋಸ್ಗಳೆಲ್ಲ ವೈರಲ್ ಆದಾಗ ನಾವು ನಿಜವಾಗ್ಲೂ ಕುಗ್ಗೋಗ್ತಿವಿ. ಇಲ್ಲಿ ನಾವ್ ಯಾರಿಗೂ ಕೂಡ ದೂಷಿಸ್ತಿಲ್ಲ ಅಣ್ಣ. ನಾ ಹೇಳ್ತಾ ಇರೋದಷ್ಟೇ, ನಿಮ್ಗಳ ಜೀವನೂ ನಮಗ್ ತುಂಬಾನೇ ಮುಖ್ಯ. ಯಾಕಂದ್ರೆ ಪ್ರಪಂಚದಲ್ಲಿ ಏನೇನ್ ಬೇಕಾದ್ರೂ ನಾನ್ ತುಂಬಾ ಸಲ ಹೇಳ್ತೀನಿ, ತರ್ಬೋದು ಜೀವ ಒಂದು ಬಿಟ್ಟು ಅಂತ. ಅತ್ಯಮೂಲ್ಯವಾದ ಜೀವನ ದಯವಿಟ್ಟು ಯಾರು ತೆಗಿಬೇಡಿ, ತೆಗಿಬೇಡಿ, ತೆಗಿಬೇಡಿ ಅಷ್ಟೆ. ನಿಜ ನಿಜ ಅಶ್ವಿನಿ ಅವರೇ, ತಮ್ಮ ಕೂಗು ಅವರನ್ನ ತಲುಪಲಿ, ಇಂತಹ ಮತ್ತಷ್ಟು ಕೃತ್ಯಗಳು ಆಗದೆ ಇರಲಿ ಅನ್ನೋದೇ ನಮ್ಮ ಕಳಕಳಿ ಕೂಡ. ಥ್ಯಾಂಕ್ ಯು ಸೋ ಮಚ್ ತಮಗೆ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಉಳಿದವರೊಂದಿಗೆ ಚರ್ಚೆಯನ್ನು ಮುಂದುವರಿಸ್ತೀನಿ. ತ್ವರಿತ ನ್ಯಾಯದಾನ ಬಿಜೆಪಿ ಆದ್ಯತೆ ಆಗಬೇಕು ಅನ್ನುವಂತಹ ಆಗ್ರಹಗಳು ಕೇಳ್ಬರ್ತಾ ಇರುವಂಥದ್ದು. ಈ ಬಗ್ಗೆ ಚರ್ಚೆ ಮುಂದುವರಿಯುತ್ತೆ. ಒಂದು ಪುಟ್ಟ ಬ್ರೇಕ್ ಆದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ರೈತರ ಏಳಿಗೆಗಾಗಿ 500 ಜನ ಸಾಧಕರ ರೈತರು ನಿಮಗೆ ಸಾಧನೆಯ ಪಾಠ ಮಾಡ್ತಾರೆ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್.